ಸರಿ, ವಿರೋಧ ಪಕ್ಷದ ನಾಯಕರೇ, ನಾನು ಆ ಕಡೆ ಇದ್ದಿದ್ದು ರೂಢಿ ಅಲ್ಲ, ಬಂದೇ ಇಲ್ಲ ಅವ್ರ ಈಚೆಗೆ. ಹೇಳಿ ಹೇಳಿ ಮುಖ್ಯಮಂತ್ರಿಗಳೇ. ಸ್ವಲ್ಪ ಖುಷಿಯಾಗಿರ್ಬೇಕು ಅಲ್ಲ, ನಾನು ಹಂಗೆ ಹೇಳಿದ್ದಕ್ಕೆ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ. ಈಗ ಶೆಡ್ಯೂಲ್ ಕಾಸ್ಟು ಅವರಿಗೆ ಹೆಚ್ಚಿಗೆ ಪ್ರೊಟೆಕ್ಷನ್ ಕೊಟ್ಟರೆ ನಿಮ್ಗೆ ಆಪತ್ತಾ? ಶೆಡ್ಯೂಲ್ ಕಾಸ್ಟು ಮಹಿಳೆಯರು ಬುದ್ಧಿಹೀನರಿಗೆ, ಅವರ ಪರಿಸ್ಥಿತಿ ನಮ್ಗೆ ಗೊತ್ತಿದೆ. ವಾಸ್ತುವಂಶ ಸಮಾಜದಲ್ಲಿ 75 ವರ್ಷ ಸ್ವತಂತ್ರ ಆದರೂ ಕೂಡ ಅವ್ರು ಎಷ್ಟು ಇಗ್ನೋರೆಂಟ್ ಆ್ಯಂಡ್ ಇನೋಸೆಂಟ್ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಎಜುಕೇಷನ್ ಎಷ್ಟು ಕಡಿಮೆ ಇದೆ ಅನ್ನೋದು ಗೊತ್ತಿದೆ. ಅವರ ಆ ಪರಿಸ್ಥಿತಿಯ ದುರ್ಲಾಭವನ್ನು ಪಡ್ಕೊಳ್ತಿರುವಂಥದ್ದು ಕೂಡ ಗೊತ್ತಿದೆ. ಸೊ ವಿ ನೀಡ್ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಕವರ್ ಫಾರ್ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್. ಇದು ನಮ್ಮ ಉದ್ದೇಶ. ನೀವು ಅವ್ರ ಪರವಾಗಿ ಧ್ವನಿ ಎತ್ತಬೇಕು ಒತ್ತೆ ಅಂತ ಇಷ್ಟು ದಿವಸ ಹೇಳ್ಕೊಂಡವರು ಈಗ ಅವ್ರನ್ನ ಪರಿವರ್ತನೆ ಮಾಡಿ ಹೆಚ್ಚಿಗೆ ಶಿಕ್ಷೆ ಕಡಿಮೆ ಶಿಕ್ಷೆ ಮಾಡಿ ಅಂತೀರಲ್ಲ, ನಿಮ್ಮ ಒಂದು ನೀತಿ ಎಲ್ಲ ಹೋಯ್ತು? ಪ್ರೊಟೆಕ್ಷನ್ ಆಫ್ SC/ST ಮುಖ್ಯಮಂತ್ರಿ, ಪ್ರೊಟೆಕ್ಷನ್ ನಿಮಗೆ ಪ್ರೊಟೆಕ್ಷನ್ ಆಫ್ SC/ST ಬೇಕಾಗಿಲ್ವಾ? ಅವರು ಅವರ 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 ಪರಿಸ್ಥಿತಿಗೆ ಅವರ ಪರಿಸ್ಥಿತಿಯನ್ನು ದುರ್ಲಾಭ ಮಾಡಿಕೊಂಡು ಅವ್ರನ್ನ ಮತಾಂತರ ಮಾಡಿ ಮಾನಸಿಕವಾದಂಥ ಒಂದು ಒತ್ತಡವನ್ನು ತಂದು ಅವರ ಪರಿಸ್ಥಿತಿ ದುರ್ಲಾಭ ಮಾಡುವಂಥದ್ದಕ್ಕೆ ನಾವು ಶಿಕ್ಷೆ ಕೊಡುತ್ತಪ್ಪ, ಹೆಚ್ಚಿಗೆ ಶಿಕ್ಷೆ ಕೊಡುತ್ತಪ್ಪ, ನೀವು ಇದಕ್ಕೆ ಸಂತೋಷ ಪಡಬೇಕಾಯ್ತು. ಇಲ್ಲ, SC/ST ಪ್ರೊಡಕ್ಷನ್ ಆಗ್ತಾ ಇದೆ ಇದರಲ್ಲಿ ಅಂತ ಮಹಿಳೆಯರಿಗೆ ಹೆಚ್ಚಿಗೆ ಪ್ರೊಡಕ್ಷನ್ ಆಗ್ತದೆ. ಬುದ್ಧಿ ಮಂದ್ಯರಿಗೆ, ಪಾಪ ಬುದ್ಧಿ ಮಾಂದ್ಯರಿಗೆ ಗೊತ್ತಿಲ್ಲದೇ ಸಾಕಷ್ಟು ಆಗಿದ್ದಾವೆ. ಅವ್ರಿಗೆ ಅವ್ರ ಬಗ್ಗೆ ಏನು, ಅವ್ರ ಬಗ್ಗೆ ಆಗಬಾರ್ದು ಅಲ್ಲ. ನೀವು ಈ ತರ ವಿತಂಡವಾದ ಮಾಡಬೇಡಿ ರಮೇಶ್ ಕುಮಾರ್ ಅವರೇ, ವಿತಂಡವಾದ. ನೀವು ಈ ತರ ವಿತಂಡ ಮಾಡಿ ಯಾರು ಒಪ್ಕೊಳ್ಳೋದಿಲ್ಲ, ಒಪ್ಕೊಳ್ಳೋದಿಲ್ಲ. ನಾನು ಮುಗಿಸ್ತೇನೆ, ಆಮೇಲೆ ನೀವು ಮಾತಾಡಿ. ಅದು ನಾನು ಮಾತಾಡಿದ್ರೆ ನೀವು ಮಾತಾಡಿ. ಅವ್ರು ಫೀಲ್ಡ್ ಆಗಿದ್ದಾರೆ. ಓನ್ಲಿ ಫೀಲ್ಡ್ ಫಾರ್ ಎ ಮಿನಿಟ್.